ಆಗಾಗ ದಕ್ಷ ಸಾಹಸಿ ಪೊಲೀಸ್ ಅಧಿಕಾರಿ ಅಂತ ಬಿಂಬಿಸಿಕೊಳ್ಳುವ ಒಬ್ರು ಈಗ ಮುಗ್ಗರಿಸಿ ಬಿದ್ದಿದ್ದಾರೆ. ಒಂದು ಸಣ್ಣ ಮೈಮರವಿನಲ್ಲಿ ಮಾಡಿಕೊಳ್ಳುವ ಎಡವಟ್ಟು ದೊಡ್ಡ ಬೆಲೆಯನ್ನೇ ತೆರುವ ಹಾಗೆ ಮಾಡಿದೆ. ಈಗೊಬ್ಬ ಪೊಲೀಸ್ ಅಧಿಕಾರಿ ಹಾಗೆ ದೊಡ್ಡ ರಗಳೆಯನ್ನೇ ಮಾಡಿಕೊಂಡಿದ್ದಾರೆ. ರಾತ್ರಿಯ ಪಾರ್ಟಿಯ ಗೊಂಗು ಜೋಶ್ ಮಾರನೇ ದಿನ ಸಂಜೆ ಹೊತ್ತಿಗೆಲ್ಲ ಇಳಿಯೋ ಹಾಗಾಗಿ ಸದ್ಯ ಹುದ್ದೆ ಕಳ್ಕೊಂಡು ತನಿಖೆ ಎದುರಿಸುವ ಸ್ಥಿತಿ ಬಂದಿದೆ. ಈ ವಿಡಿಯೋ ನೋಡಿ, ನಾಲ್ವರು ಕುಣಿತಾ ಇದ್ದಾರೆ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ. ಕಟ್ಟುಮಸ್ತಾದ ಮೈಕಟ್ಟು, ಸಿನಿಮಾದಲ್ಲಿ ನೋಡ್ತೀವಲ್ಲ ಹಾಗೇನೆ. ಕೈಯಲ್ಲಿ ಪಿಸ್ತೂಲ್ ಆಡ್ಸೋದು ಬೇರೆ, ಅಂದ್ಹಾಗೆ ಅದು ನಕಲಿ ಪಿಸ್ತೂಲ್ ಕೂಡ ಅಲ್ಲ, ಅವ್ರ್ಯಾರು ನಟರೂ ಅಲ್ಲ. ಅರ್ಧ ತೋಳಿನ ಶರ್ಟ್ ಧರಿಸಿರೋ ವ್ಯಕ್ತಿ ಕೈಯಲ್ಲಿ ಪಿಸ್ತೂಲನ್ನು ತಿರುಗಿಸ್ತಿರೋದು ನೋಡಿ. ಆತ ದೇಶದ ಅತಿದೊಡ್ಡ ಜೈಲು ದಿಲ್ಲಿಯ ತಿಹಾರ್ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್. ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಇವರು ತಿಹಾರ್ ಜೈಲಿನ ಜೈಲರ್. ಹೆಸರು ದೀಪಕ್ ಶರ್ಮಾ. ಆತ ಇತರರ ಜೊತೆ ಸೇರಿ ಪಾರ್ಟಿಯಲ್ಲಿ ಕುಣಿತಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಒಂದ್ ಕಡೆ ವಿಡಿಯೋ ವೈರಲ್ ಆಗ್ತಾ ಇದ್ರೆ ಇತ ಹಿರಿಯ ಅಧಿಕಾರಿಗಳ ಕಣ್ಣು ಈ ಅಧಿಕಾರಿಯ ಎಡವಟ್ಟಿನ ಮೇಲೆ ಬಿದ್ದಿದೆ. ಈಗ ಸಂಕಷ್ಟ ಎದುರಾಗಿದೆ. ಆಗಸ್ಟ್ 8 ರಾತ್ರಿ ದೀಪಕ್ ಶರ್ಮಾ ಒಂದು ಬರ್ಡೇ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ದಿಲ್ಲಿಯ ದಿಲ್ಶಾನ್ ಘಾಟ್ ಬಳಿಯ ಸಿನ್ಪುರಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅಲ್ಲಿ ಗೋಂಡಾ ಹೆಸರಿನ ಸ್ಥಳದಲ್ಲಿ ಆ ಪಾರ್ಟಿ ನಡೆದಿತ್ತು. ರಾತ್ರಿ ಆ ಪಾರ್ಟಿಯಲ್ಲಿ ಜೈಲರ್ ಸಾಹೇಬರು ಭಾರಿ ಜೋಶ್ನಲ್ಲಿದ್ರು. ಅಲ್ಲಿ ಪಿಸ್ತೂಲನ್ನ ಡ್ಯಾನ್ಸ್ ಪ್ರಾಪರ್ಟಿ ಹಾಗೆ ಬಳಸ್ತಾ ಇದ್ದದ್ದು ಕಣ್ಣು ಕುಕ್ತಾ ಇತ್ತು. ಪಾರ್ಟಿಯಲ್ಲಿದ್ದವರೇ ಯಾರು ಅದನ್ನ ವಿಡಿಯೋ ಕೂಡ ಮಾಡಿದ್ರು. ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಹರಿದಾಡ್ತು. ಹೇಗೆ ವೈರಲ್ ಆಗತೊಡಗಿತ್ತು ಅಂತಂದ್ರೆ, ಎಲ್ಲೆಡೆನೂ ಜೈಲರ್ ಸಾಹೇಬರ ಪಾರ್ಟಿ ಮತ್ತು ಪಿಸ್ತೂಲ್ ಡ್ಯಾನ್ಸ್ ವಿಚಾರದ್ದೇ ಚರ್ಚೆ ನಡೀತು. ಜೈಲರ್ ಸಾಹೇಬರು ಪಾರ್ಟಿ ಮಾಡಿದ್ರೆ ತಪ್ಪೇನೂ ಇರ್ಲಿಲ್ಲ, ಪಾಪ ಅವರಿಗೂ ಮೋಜು ಮಸ್ತಿ ಬೇಕಲ್ವಾ. ಆದ್ರೆ ಎಡವಟ್ಟಾಗಿರೋದು ಅಲ್ಲಿ ತಮ್ಮ ಕರ್ತವ್ಯಕ್ಕಾಗಿ ಕೊಟ್ಟಿರುವ ಪಿಸ್ತೂಲ್ ಹಿಡಿದು ಕುಣಿದಿದ್ರಿಂದ. ಅಷ್ಟೇ ಅಲ್ಲ, ಪಾರ್ಟಿಯಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಲಾಯ್ತು ಅಂತಾನು ಹೇಳಲಾಗ್ತಿದೆ. ಆದ್ರೆ ಅದರ ವಿಡಿಯೋ ಇಲ್ಲ. ಆದ್ರೆ ಈಗ ಹರಿದಾಡ್ತಿರುವ ವಿಡಿಯೋವಂತೂ ದೀಪಕ್ ಶರ್ಮಾ ವಿರುದ್ಧ ಕ್ರಮಕ್ಕೆ ಬೇಕಾದಷ್ಟು ಪುರಾವೆ ಇತ್ತು. ಪಿಸ್ತೂಲ್ ಹಿಡಿದು ದುರ್ನಡತೆ ತೋರಿಸಿದ್ದಕ್ಕಾಗಿ ಕ್ರಮ ಕೈಗೊಳ್ಳಲೇಬೇಕಾಗಿತ್ತು. ಅಂತೇನೆ ಸಂಜೆ ಹೊತ್ತಿಗೆಲ್ಲ ದೀಪಕ್ ಶರ್ಮಾ ಪಾರ್ಟಿ ಗುಂಗು ಇಳಿಯೋ ಹಾಗೆ ಅಮಾನತು ಆದೇಶವೂ ಬಂದಿತ್ತು. ತಿಹಾರ್ನಿಂದ ಈ ಬಗ್ಗೆ ಅಧಿಕೃತ ಆದೇಶ ಬಂದಿತ್ತು. ಈಗ ಜೈಲರ್ ವಿರುದ್ಧ ತನಿಖೆ ಶುರುವಾಗಿದೆ. ಈ ಹಿಂದೆ ಕೂಡ ಈ ದೀಪಕ್ ಶರ್ಮಾ ಸುದ್ದಿ ಆದವರೇ, ಆದ್ರೆ ಆಗೆಲ್ಲ ತಮ್ಮ ಬಾಡಿ ಬಿಲ್ಡಿಂಗ್ ಕಾರ್ಯಾಚರಣೆ ಸಾಹಸಗಳಿಗಾಗಿ ಸಾಹೇಬರು ಸುದ್ದಿಯಲ್ಲಿರ್ತಾ ಇದ್ರು. ವಂಚಕ ಸುಕೇಶ್ನನ್ನ ಹಿಡಿದು ಹಾಕುವಲ್ಲಿ ಇವರ ಪಾತ್ರ ಮಹತ್ವದ್ದಾಗಿತ್ತು. ಹಾಗೇನೆ ನಿರ್ಭಯಾ ಕೇಸ್ನಲ್ಲಿ ಆರೋಪಿಗಳು ಗಲ್ಲು ಶಿಕ್ಷೆವರೆಗೂ ಮುಟ್ಟೆವರೆಗೂ ಹೊಣೆಯನ್ನ ನಿರ್ವಹಿಸಿದ್ದಕ್ಕೆ ಹೆಸರಾಗಿದ್ದ ಅಧಿಕಾರಿ. ಆದ್ರೆ ಇನ್ನೊಂದು ಮುಖವಾಗಿ ಅವರಿಗೆ ಇನ್ಸ್ಟಾಗ್ರಾಮ್ ಹುಚ್ಚು ಕೂಡ ಇದೆ. 4.5 ಲಕ್ಷ ಫಾಲೋವರ್ಸ್ ಇದ್ದಾರೆ. ಇಲ್ಲಿಯೂ ಸಿನಿಮಾ ನಟರಂತೆ ಬೇರೆ ಬೇರೆ ಭಂಗಿಗಳಲ್ಲಿ ತಮ್ಮ ಫಿಟ್ನೆಸ್ ಫೋಟೋ, ಪಿಸ್ತೂಲ್ ಹಿಡಿದ ಫೋಸ್ನಲ್ಲೂ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದದ್ದು ಹೊಸ್ತೇನಾಗಿರ್ಲಿಲ್ಲ. ಬಾಡಿ ಬಿಲ್ಡಿಂಗ್, ಆಕರ್ಷಕವಾಗಿ ಡ್ರೆಸ್ ಮಾಡ್ಕೊಳ್ಳೋದು, ಅದರ ಫೋಟೋ ತೆಗೆಸ್ಕೊಳ್ಳೋದು, ಇವೆಲ್ಲವುಗಳ ಜೊತೆ ಪ್ರಚಾರದ ಖಯಾಲಿ ಸ್ವಲ್ಪ ಜಾಸ್ತಿನೇ ಇತ್ತು. ಈಗ ಸಾಹೇಬರ ಫೋಟೋ ವಿಡಿಯೋ ಖಯಾಲಿ ಅವರ ಹುದ್ದೆಗೆ ಸಂಚುಕಾರ ತಂದಿಟ್ಟಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.